ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಿನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಎಚ್ಎಂಪಿ ಲೇಔಟ್ನಲ್ಲಿ 30ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದ್ದು 4 ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿವೆ. ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ಸುರಿದ ಮಳೆಯ ಪರಿಣಾಮ ನಿನ್ನೆ ಸಂಜೆಯಿಂದಲೂ ವಿದ್ಯುತ್ ಸಂಪರ್ಕ ಬಡಾವಣೆಯಲ್ಲಿ ಕಡಿತಗೊಂಡಿದೆ. ಇದರಿಂದ ನಾಗರಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬಿದ್ದಿರುವ ಮರ ಮತ್ತು ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಯಾವ ರೀತಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ? ಖಂಡಿತವಾಗ್ಲೂ ಭವನ, ಸಿಲಿಕಾನ್ ಸಿಟಿನಲ್ಲಿ ಸುಮಾರು 30-45 ನಿಮಿಷಗಳು ಮಳೆ ಬಂದ್ರೆ ಸಾಕು, ಸಾಕಷ್ಟು ಮರಗಳು, ಹಳೆಯ ಮರಗಳು ನೆಲಕ್ಕೆ ಉರುಳೋದು ಸರ್ವೇ ಸಾಮಾನ್ಯ. ನಾನೀಗ ಖುದ್ದು ವಿದ್ಯಾರಣ್ಯಪುರದ ಎಚ್ಎಂಟಿ ಬಡಾವಣೆಯಲ್ಲಿ ಇದ್ದೀನಿ. ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡಬಹುದು, ಸಾಕಷ್ಟು ಅವಾಂತರ ಈ ಒಂದು ಏರಿಯಾದಲ್ಲಿ ಈಗಾಗಲೇ ಸೃಷ್ಟಿಯಾಗಿರುವಂತದ್ದು. ನಿನ್ನೆ ಸಂಜೆ 4 ಗಂಟೆಯಿಂದ 7 ಗಂಟೆ ತನಕ ಸುರಿದಂತ ಭಾರೀ ಮಳೆಗೆ ಇಲ್ಲಿ 30ಕ್ಕೂ ಹೆಚ್ಚು ಮರಗಳು ನೆಲಕ್ಕುರುಳಿದ್ದು 4 ವಿದ್ಯುತ್ ಕಂಬಗಳು ನೆಲಕ್ಕಪ್ಪಳಿಸಿದೆ. ಇನ್ನು ವಿದ್ಯುತ್ ಕಂಬಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಕೂಡ ಈಗಾಗಲೇ ಆಗ್ತಾ ಇದೆ. ವಿದ್ಯುತ್ ಕಂಬಗಳ ನೆಲಕ್ಕೆ ಉರುಳಿದಂತ ಪರಿಣಾಮ ಈಗಾಗಲೇ ನಿನ್ನೆ ಸಂಜೆಯಿಂದ ಕೂಡ ಬಡಾವಣೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಹೀಗಾಗಿ ನಾಗರಿಕರು, ಸ್ಥಳೀಯರು ಇಲ್ಲಿ ಪರದಾಡೋ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿರೋ ಅಂತದ್ದು. ನಾವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡಬಹುದು, ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಒಂದು ಬಿದ್ದಿರೋ ಅಂತ ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸೋ ಅಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಈ ಒಂದು ಬಡಾವಣೆಯಲ್ಲಿ ಇರುವಂತಹ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಮಳೆಯ ಪರಿಣಾಮ ಹೇಗಿತ್ತು ಅಂತ ಖುದ್ದು ಅವ್ರನ್ನ ಮಾತಾಡಿಸ್ತೀನಿ ಭವನ. ಸರ್, ನಿನ್ನೆ ಬಿದ್ದಂತ ಮಳೆಗೆ ಸುಮಾರು 30ಕ್ಕೂ ಹೆಚ್ಚು ಮರಗಳು ಧರೆಗೊಳ್ಳಿದೆ, 4 ವಿದ್ಯುತ್ ಕಂಬಗಳು ಈಗಾಗಲೇ ನೆಲಕ್ಕೆ ಬಿದ್ದಿರೋ ಅಂತದನ್ನ ನೋಡ್ತಾ ಇದೀವಿ. ಒಟ್ಟು ಎಷ್ಟು ಮಳೆ ಸುರಿತು, ಏನೇನಾಯ್ತು ಇಲ್ಲಿ? 4 ಗಂಟೆಗೆ ಶುರು ಆಯ್ತು ಮಳೆ, ಹೆಚ್ಚು ಕಡಿಮೆ 7 ಗಂಟೆವರೆಗೂ ಬಂತು ಮಳೆ. ತುಂಬಾ ಗಾಳಿ, ಅಲಿ ಕಲ್ಲು ಬೇರೆ ಬಿತ್ತು, ತುಂಬಾ ಸೌಂಡ್ ಬಂತು. ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ಜನ, ರಸ್ತೆಗಳು ಸರಿ ಇಲ್ಲ. ಇಲ್ಲಿ ರಾತ್ರಿ 1 ಗಂಟೆವರೆಗೂ ಕರೆಂಟ್ ಇರಲಿಲ್ಲ, ಸೊಳ್ಳೆ ಕಾಟ ಬೇರೆ, ಚರಂಡಿಗಳು ಸರಿ ಇಲ್ಲ. ಬಿಬಿಎಂಪಿ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಥ್ಯಾಂಕ್ ಯು ಸರ್. ಇದು ಭವನ, ಸ್ಥಳೀಯರ ಮಾತು. ಇನ್ನು ಬಿದ್ದು ಆಗಿರೋ ಅಂತ ಕಂಬಗಳನ್ನ ನೋಡೋದಾದ್ರೆ ಸಾಕಷ್ಟು ಹಳೆಯ ಕಂಬಗಳು, ಇದು ವಾಹನಗಳೆಲ್ಲ ರಸ್ತೆಗಳಲ್ಲೇ ನಿಂತಿರುತ್ತೆ. ಆದ್ರೆ ಯಾವುದೇ ಒಂದು ವಾಹನಗಳು ಜಖಂ ಆಗದೆ, ಯಾವುದೇ ಒಂದು ಕಟ್ಟಡಕ್ಕೂ ಕೂಡ ಡ್ಯಾಮೇಜ್ ಆಗದೆ ನಿನ್ನೆ ಇಲ್ಲಿ ಒಂದು ಅವಾಂತರ ಸೃಷ್ಟಿಯಾಗಿದೆ. ಇಡೀ ವಿದ್ಯಾರಣ್ಯಪುರ ಬಡಾವಣೆಯಲ್ಲೇ 30ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದ್ದು, ಸುಮಾರು 8-10 ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿದೆ. ಈಗಷ್ಟೇ ಇದನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ನಡೀತದೆ ಭವನ. ಮಧ್ಯಾಹ್ನದಷ್ಟೊತ್ತಿಗೆ ಈ ಒಂದು ಬಡಾವಣೆಗೆ ವಿದ್ಯುತ್ ಸಂಪರ್ಕ ಮತ್ತೆ ಸಿಗೋ ಅಂತ ಸಾಧ್ಯತೆ ಇದೆ. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಬೇಗ ಅಧಿಕಾರಿಗಳು, ಮಳೆಗಾಲ ಇನ್ನೇನು ಈಗಷ್ಟೇ ಶುರುವಾಗ್ತಾ ಇದೆ, ಇದೇ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮನ ಕೈಗೊಳ್ಳಬೇಕಾಗಿದೆ ಭವನ. ಎಸ್ ಮಧುಸೂದನ್, ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆಯಾ ಮರಗಳನ್ನ ತೆರವುಗೊಳಿಸೋದಕ್ಕೆ? ಜೊತೆಗೆ ವಿದ್ಯುತ್ನ ಸಮಸ್ಯೆಯಿಂದ ಜನ ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿಗಳನ್ನ ಕೂಡ ನೀವು ನೀಡಿದ್ರಿ. ಸೊ ಅವೆಲ್ಲವನ್ನ ಸರಿಪಡಿಸುವಂತಹ ಕ್ರಿಯೆ ಯಾವ ರೀತಿ ನಡೀತಾ ಇದೆ? ನಿಜಕ್ಕೂ ಭವನ, ನಿನ್ನೆ ಸಂಜೆಯಿಂದ ಬಡಾವಣೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಕಡಿತಗೊಂಡಿದೆ. ಹೀಗಾಗಿ ಬೆಳ್ಳಂ ಬೆಳಗ್ಗೆನೆ ಅಧಿಕಾರಿಗಳು ಬಂದು ಇದನ್ನೆಲ್ಲ ಸರಿ ಮಾಡಬೇಕಾಗಿತ್ತು. ಆದ್ರೆ ಇವತ್ತೇನೋ ವಿದ್ಯುತ್ ಸಂಪರ್ಕ ಕೊಡ್ತಾರೆ, ಇನ್ನೊಂದು ಮಳೆ ಬಂದ್ರೆ ಮತ್ತೆ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇದು ತುಂಬಾ ಬಡಾವಣೆ ರೆಸಿಡೆನ್ಷಿಯಲ್ ಇರೋದ್ರಿಂದ ಸಾಕಷ್ಟು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗೋ ಅಂತದಿದೆ. ಇನ್ನು ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಇದೆ, ಮಳಿಗೆಗಳು ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಪರಿಶೀಲನೆ ಮಾಡಬೇಕು, ಆದಷ್ಟು ಬೇಗ ಈ ಒಂದು ಎಕ್ಸ್ಟ್ರಾ ಮರಗಳ ಕೊಂಬೆಗಳು ಏನಿದೆ ಅದನ್ನೆಲ್ಲ ಕಟ್ ಮಾಡಬೇಕು. ವಿದ್ಯುತ್ ಕಂಬಗಳು ಬೀಳ್ತಾರದನ್ನ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ನೋಡ್ಕೋಬೇಕು ಅನ್ನೋದು ಸ್ಥಳೀಯರ ಮಾತು. ಆದ್ರೆ ನಿಜಕ್ಕೂ ಅಧಿಕಾರಿಗಳು ನಿನ್ನೆ ಸಂಜೆಯಿಂದ ಸ್ಥಳಕ್ಕೆ ಆಗಮಿಸಬೇಕಾಗಿತ್ತು, ಆದ್ರೆ ಭಾನುವಾರ ಆಗಿರೋದ್ರಿಂದ ನಿನ್ನೆ ಒಂದ್ ಸ್ವಲ್ಪ ಅಧಿಕಾರಿಗಳು ಬರಕ್ ಆಗಿಲ್ಲ. ಇವತ್ ಬೆಳಗ್ಗೆ ಕಾರ್ಯಾಚರಣೆ ಶುರುವಾಗಿದೆ, ಆದಷ್ಟು ಬೇಗ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ ಅನ್ನೋದು ಅಧಿಕಾರಿಗಳ ಮಾತು ಭವನ. ಎಸ್ ಧನ್ಯವಾದ ಮಧುಸೂದನ್, ನಿಮ್ಮೆಲ್ಲ ಮಾಹಿತಿಗೆ.